ಇನ್ನು ಕ್ಲೈಮ್ಯಾಕ್ಸ್ ಘಟ್ಟವನ್ನ ತಲುಪಿದೆ ರಾಜ್ಯಸಭೆಯ ಚುನಾವಣೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಕ್ಕಟ್ಟು ಮುಂದುವರೆದಿದೆ ಇನ್ನು ಕಾಂಗ್ರೆಸ್ನ ಬೆಂಬಲವನ್ನ ಪಡೆಯೋಕೆ ದಳಪತಿಗಳು ಹರಸಾಹಸವನ್ನ ಮುಂದುವರೆಸಿದ್ದಾರೆ ಕ್ಲೈಮ್ಯಾಕ್ಸ್ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಕಾಂಗ್ರೆಸ್ ಹಾಗೆ ದಳದ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ನಾಳೆ 3 ಗಂಟೆ ಡೆಡ್ಲೈನ್ ಯಾಕಂತಂದ್ರೆ ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ನಾಳೆ ಕೊನೆ ದಿನ ಹೀಗಾಗಿ 3 ಗಂಟೆ ಒಳಗೆ ಡಿಸಿಷನ್ ಅನ್ನು ಕೈಗೊಳ್ಳಬೇಕಾಗಿರೋದು ಎರಡು ಪಕ್ಷಗಳಿಗೂ ಅನಿವಾರ್ಯ ಕೂಡ ಹೀಗಾಗಿ ಸಿದ್ದುವನ್ನ ಮಣಿಸೋಕೆ ದಳದಿಂದ ಖರ್ಗೆ ಅಸ್ತ್ರವನ್ನ ಪ್ರಯೋಗ ಮಾಡಿ ಕೊನೆ ಕ್ಷಣದ ಕಸರತ್ತನ್ನ ಜೀವ ಇಟ್ಕೊಂಡು ಮುಂದುವರಿಸ್ತಾ ಇದೆ ದಳ ಪಾಳಯ ಇನ್ನು ಹೈ ಪ್ಲಾನ್ ಅನ್ನು ರೂಪಿಸಿರೋದು ಯಾರು ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕುವ ಒಂದು ಹೈ ಲೆವೆಲ್ ಪ್ಲಾನ್ ಅನ್ನು ಎಚ್ಡಿ ದೇವೇಗೌಡರು ನಿರ್ಮಿಸಿದ್ದಾರೆ ಕ್ಲೈಮ್ಯಾಕ್ಸ್ ನಲ್ಲಿ ಸಿದ್ದು ಎಚ್ಡಿಡಿ ಮಧ್ಯೆ ಗೆಲುವು ಯಾರಿಗೆ ಅನ್ನೋದೇ ಸದ್ಯದ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ಮಧುಸೂದನ್ ಏನೇ ಆದರೂ ನಾಳೆ 3 ಗಂಟೆ ಒಳಗೆ ಆಗಲೇಬೇಕು ಕಾಂಗ್ರೆಸ್ ಜೆಡಿಎಸ್ ಗೆ ಸಪೋರ್ಟ್ ನೀಡುತ್ತಾ ಅಥವಾ ಜೆಡಿಎಸ್ ಹಾಕಿರುವ ಅಭ್ಯರ್ಥಿಯನ್ನ ವಾಪಸ್ ಪಡೆದುಕೊಳ್ತಾರಾ ಈ ಹಗ್ಗ ಜಗ್ಗಾಟ ಇದೆಯಲ್ಲ ಇದಕ್ಕೊಂದು ಇತಿಶ್ರೀ ಹಾಡಲಿಕ್ಕೆ ಎರಡು ಪಾಳೆಯದಲ್ಲೂ ಕೂಡ ಲೆಕ್ಕಾಚಾರಗಳು ಜೋರಾಗಿದೆ ಅದರಲ್ಲೂ ಕೂಡ ದಳದಿಂದ ಅಸ್ತ್ರಗಳ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿರೋದು ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ ಸಹಜವಾಗಿಯೇ ಈಗ ರಾಜ್ಯದಿಂದ ರಾಜ್ಯಸಭೆಗೆ ವಿಧಾನಸಭೆಯ ಶಾಸಕರಿಂದ ಆಯ್ಕೆಯಾಗಬೇಕಾಗಿರೋ ಅಂತ ನಾಲ್ಕು ಸ್ಥಾನದಲ್ಲಿ ಮೂರು ಸ್ಥಾನ ಬಹಳ ಕ್ಲಿಯರ್ ಆಗಿದೆ ಅಲ್ಲೇನೂ ಅನುಮಾನ ಇಲ್ಲ ಬಟ್ ನಾಲ್ಕನೇ ಸ್ಥಾನ ಇದೆಯಲ್ಲ ಇದೆ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಜೆಡಿಎಸ್ ಸಪೋರ್ಟ್ ಮಾಡ್ತಾರೋ ಅಥವಾ ಜೆಡಿಎಸ್ನ ಅಭ್ಯರ್ಥಿಗೆ ಕಾಂಗ್ರೆಸ್ನ ಬಾಕಿ ಉಳಿದಂತ ಶಾಸಕರು ಸಪೋರ್ಟ್ ಮಾಡ್ತಾರೋ ಇದಕ್ಕೆ ಹಗ್ಗ ಜಗ್ಗಾಟ ಈಗ ಶುರುವಾಗಿದೆ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಒಂದ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಹಿಂಪಡಿಬೇಕು ಇಲ್ಲ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ನಾಮಪತ್ರವನ್ನ ಹಿಂಪಡಿಬೇಕು ಇತ್ತ ಬಿಜೆಪಿ 3 ಜನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ ಈಗ ಜೆಡಿಎಸ್ ಅಭ್ಯರ್ಥಿನೂ ಕಣದಲ್ಲಿ ಇದ್ದು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಕೂಡ ಕಣದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ ಬಿಜೆಪಿಗೆ ಹೆಚ್ಚಿನ ಲಾಭ ಅಂತ ಲೆಕ್ಕಾಚಾರಗಳು ಹೇಳ್ತಾ ಇದೆ ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯರನ್ನ ಕಟ್ ಹಾಕಬೇಕು ಸಿದ್ದರಾಮಯ್ಯನವರ ಮಾತಿನಿಂದ ಅವರು ಕೊಟ್ಟಿರುವಂತ ಒಂದು ತಂತ್ರದಿಂದ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಗೆ ಬಿ ಫಾರ್ಮ್ ನ ಕೊಟ್ಟು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾಗಿದೆ ಈಗ ಎಚ್ಡಿ ದೇವೇಗೌಡರೇ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಸ್ಮತಾ ನೇರವಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆಯನ್ನ ಆಡಿ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ರು ಅಂತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರೋ ಮನ್ಸೂರ್ ಆಲಿ ಖಾನ್ ಅವರ ನಾಮಪತ್ರವನ್ನ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಹಿಂಪಡೆದ್ರೆ ಜೆಡಿಎಸ್ನ ಅಭ್ಯರ್ಥಿಗೆ ಗೆಲುವು ಬಹಳ ಸುಲಭ ಆಗುತ್ತೆ ಕಾಂಗ್ರೆಸ್ನಲ್ಲಿ ಮೊದಲ ಅಭ್ಯರ್ಥಿಯಾಗಿರೋ ಅಂತ ಜೈರಾಮ್ ರಮೇಶ್ ಅವರಿಗೆ 45 ಮತಗಳನ್ನು ಚಲಾವಣೆ ಮಾಡಿ ಬಾಕಿ ಉಳಿಯೋ ಅಂತ ಮತಗಳನ್ನು ನೇರವಾಗಿ ಕುಪೇಂದ್ರ ರೆಡ್ಡಿ ಪರ ಚಲಾವಣೆ ಮಾಡಿಸಿದ್ರೆ ಗೆಲುವಿನ ಹಾದಿಯನ್ನು ನೇರವಾಗಿ ಜೆಡಿಎಸ್ನ ಅಭ್ಯರ್ಥಿ ಸುಲಭವಾಗಿ ಮುಟ್ಟಬಹುದು ಅನ್ನೋದು ಎಚ್ ಡಿ ದೇವೇಗೌಡರ ಒಂದು ತಂತ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕಟ್ಟ ಹಾಕಬೇಕಲ್ಲ ಇಲ್ಲಾಂದ್ರೆ ಮುಂದೆ ಎದುರಾಗೋ ಅಂತ 2023 ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಒಂದಷ್ಟು ಆಟಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತೆ ಜೊತೆಗೆ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಏನು ಉಲ್ಲೇಖ ಮಾಡ್ತಿದ್ದಾರೆ ಹಣೆಪಟ್ಟಿಯನ್ನು ಕೊಡ್ತಾರೆ ಕೋಮುವಾದಿ ಪಕ್ಷದ ವಿರುದ್ಧವಾಗಿ ಎಲ್ಲ ಪಕ್ಷಗಳು ಒಂದಾಗಿ ಜಾತ್ಯತೀತೆಯ ಆಧಾರದ ಮೇಲೆ ನೇರವಾಗಿ ಹೋರಾಟ ಮಾಡಬೇಕು ಅಂದ್ರೆ ರಾಜ್ಯಸಭಾ ಚುನಾವಣೆಯನ್ನು ವೇದಿಕೆಯಾಗಿ ತೆಗೆದುಕೊಳ್ಳಬೇಕು ಹೀಗಾಗಿ ಈ ಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ನೀವು ಬೆಂಬಲಿಸಬೇಕು ಅನ್ನೋ ಒಂದು ಮನವಿಯನ್ನು ನೇರವಾಗಿ ಖರ್ಗೆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮುಂದೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡ್ಕೊಳ್ತಿದ್ದಾರೆ ಈ ಎಲ್ಲ ಆಟಕ್ಕೂ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗೆ ತೆರೆ ಬೀಳುತ್ತೆ ಹಾಲಿ 6 ಅಭ್ಯರ್ಥಿಗಳು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದ್ರೆ ಅವಿರೋಧ ಆಯ್ಕೆ ಒಬ್ಬರು ನಾಮಪತ್ರವನ್ನು ಹಿಂಪಡೆದ್ರೆ ಚುನಾವಣೆ 6 ಮಂದಿ ಅಖಾಡದಲ್ಲಿ ಇದ್ದರೂ ಕೂಡ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಸ್ಮಿತಾ ಈ ಟಗ್ ಆಫ್ ವಾರ್ ನಲ್ಲಿ ಬಹುಶಃ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹೆಜ್ಜೆ ಹಿಂದಿಟ್ರು ಕಷ್ಟ ಮುಂದಿಟ್ರು ಕಷ್ಟ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಖಂಡಿತವಾಗ್ಲೂ ಸ್ಮಿತಾ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ಅಲ್ಪಸಂಖ್ಯಾತ ಸಮುದಾಯದ ಸೇರಿದಂತ ಮನ್ಸೂರ್ ಅಲಿ ಖಾನ್ ಅವರ ಕೈನಲ್ಲಿ ನಾಮಪತ್ರವನ್ನ ಹಾಕ್ಸಿದ್ದೆ ಸಿದ್ದರಾಮಯ್ಯನವರು ಬಿ ಫಾರ್ಮ್ ನ ಕೊಡಿಸಿ ಈಗ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಮನ್ಸೂರ್ ಅಲಿ ಖಾನ್ ಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಾಮಪತ್ರ ಹಿಂಪಡಿರಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗುತ್ತೆ ಹೀಗಾಗಿ ಅವರ ಕೈನ ಕಟ್ಟಾಕ್ದಾಗುತ್ತೆ ಇದಕ್ಕೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಉತ್ತರ ಸಿಗಬೇಕಾಗುತ್ತೆ ರೈಟ್ ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ